ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ ಮೇಡಮ್. ಹಿಂದಿನ ಎರಡು ವಿಡಿಯೋದಲ್ಲಿ ನಾವು ಮ್ಯಾಗ್ನೆಟಿಕ್ ಇಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಮ್ಯಾಗ್ನೆಟ್ಸ್ ಅಂದ್ರೇನು ಅಥವಾ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟ್ ಆಗಿರ್ಬೋದು ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಗಿರ್ಬೋದು, ಹಾಗೆಯೇ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗೆ ಸಿಂಗಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಲಿ ಅಂದರೆ ಸ್ಟ್ರೈಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಲಿ ಅಥವಾ ಅದನ್ನು ಬೆಂಡ್ ಮಾಡಿದಾಗ ಅಂದರೆ ಲೂಪ್ ಮಾಡಿದಾಗ ಅಥವಾ ಸರ್ಕ್ಯುಲರ್ ಕಾಯಿಲ್ಸ್ಗಳಲ್ಲಿ ಹಾಗೂ ಸೊಲಿನಾಯ್ಡ್ಸ್ಗಳಲ್ಲಿ ಯಾವ ರೀತಿಯಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡಕ್ಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಅದೇ ರೀತಿಯಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡಕ್ಷನ್ನ ಡೈರೆಕ್ಷನ್ನ ತಿಳ್ಕೊಳ್ಳೋದಕ್ಕೆ ನಾವು ಎರಡು ಲಾಗಳನ್ನು ನೋಡಿದ್ವಿ. ನಾವು ಒಂದು ರೈಟ್ ಹ್ಯಾಂಡ್ ಥಂಬ್ ರೂಲ್, ಹಾಗೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಸೊ ಇದಿಷ್ಟನ್ನ ನಾವು ಹಿಂದಿನ ವೀಡಿಯೋಸ್ಗಳಲ್ಲಿ ನೋಡಿದ್ವಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ಅಲ್ವಾ, ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂದರೆ ನಾವು ಲೆಫ್ಟ್ ಹ್ಯಾಂಡಿನ ಇಲ್ಲಿರ್ತಕ್ಕಂತಹ ಮೂರು ಬೆರಳನ್ನು ನಾವು ಪರ್ಪೆಂಡಿಕ್ಯುಲರ್ ಆಗಿ ಸ್ಟ್ರೆಚ್ ಮಾಡಿದಾಗ ಅದರಲ್ಲಿ ಬರುವಂತಹ ಫಸ್ಟ್ ಫಿಂಗರ್ ಅಂದರೆ ಫೋರ್ ಫಿಂಗರ್ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನನ್ನು ಹೇಳಿದ್ರೆ, ಮಿಡಲ್ ಫಿಂಗರ್ ಅದು ಕರೆಂಟಿನ ಡೈರೆಕ್ಷನ್ನ ಹೇಳುತ್ತೆ, ಹಾಗೆಯೇ ಥಂಬ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಕಂಡಕ್ಟರ್ ಅಂದರೆ ಡೈರೆಕ್ಷನ್ ಆಫ್ ದ ಫೋರ್ಸ್ ಅಥವಾ ಡೈರೆಕ್ಷನ್ ಆಫ್ ದ ಮೋಷನ್. ಸೊ ಈ ದಿಕ್ಕುಗಳನ್ನು ಹೇಳುತ್ತೆ ಅನ್ನೋದನ್ನು ನಾವು ಹಿಂದಿನ ವೀಡಿಯೋಸಲ್ಲಿ ನೋಡಿದ್ವಿ. ಸೊ ಇವತ್ತು ಮುಂದುವರಿದ ಭಾಗವಾಗಿ ವೆರಿ ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟ್ ಅಂದರೆ ಎಲೆಕ್ಟ್ರಿಕ್ ಮೋಟಾರ್. ಎಲೆಕ್ಟ್ರಿಕ್ ಮೋಟಾರ್, ಸೊ ಇವತ್ತು ಎಲೆಕ್ಟ್ರಿಕ್ ಮೋಟಾರ್ ಹಾಗಂದರೆ ಏನು, ಹಾಗೂ ಈ ಎಲೆಕ್ಟ್ರಿಕ್ ಮೋಟಾರ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ಸೊ ಇದು ಯಾವ ಪ್ರಿನ್ಸಿಪಲನ್ನು ಆಧಾರವಾಗಿಟ್ಕೊಂಡು ಕೆಲಸ ಮಾಡುತ್ತೆ, ಹಾಗೆ ಈ ಎಲೆಕ್ಟ್ರಿಕ್ ಮೋಟಾರ್ನ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಎಲ್ಲೆಲ್ಲಿ ಇದನ್ನು ಬಳಸ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ವೆರಿ ಸಿಂಪಲ್ಲಾಗಿ ಮೋಟಾರ್ ಅಂದರೆ ಏನು. ಸೊ ಮೋಟಾರ್ ಅಂತಂದರೆ ಇಟ್ ಈಸ್ ಅ ಡಿವೈಸ್ ವಿಚ್ ಹೆಲ್ಪ್ಸ್ ಟು ಕನ್ವರ್ಟ್ಸ್ ದ ಎಲೆಕ್ಟ್ರಿಕಲ್ ಎನರ್ಜಿ ಇನ್ ಟು ಮೆಕ್ಯಾನಿಕಲ್ ಎನರ್ಜಿ. ಓಕೆ, ಮೋಟಾರ್ ಮೀನ್ಸ್ ಇಟ್ ಈಸ್ ಎ ಡಿವೈಸ್ ವಿಚ್ ಹೆಲ್ಪ್ಸ್ ಟು ಕನ್ವರ್ಟ್ ದ ಎಲೆಕ್ಟ್ರಿಕಲ್ ಎನರ್ಜಿ ಇನ್ ಟು ಮೆಕ್ಯಾನಿಕಲ್ ಎನರ್ಜಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಎ ಎಲೆಕ್ಟ್ರಿಕ್ ಮೋಟಾರ್. ಸೊ ನಿಮಗೆ ಗೊತ್ತಿರೋ ಹಾಗೆ ನಾವು ದಿನನಿತ್ಯದ ಜೀವನದಲ್ಲಿ ಬಳಸ್ತಕ್ಕಂತಹ ಮೆನಿ ಅಪ್ಲಿಯನ್ಸಸ್ ಲೈಕ್ ಫ್ಯಾನ್ ಇರ್ಬೋದು ಅಥವಾ ಕಂಪ್ಯೂಟರ್ ಇರ್ಬೋದು, ಹಾಗೆಯೇ ಎಮ್ ಪಿ ತ್ರೀಸ್ಗಳಿರ್ಬೋದು, ಓಕೆ ಅದೇ ಥರ ರೆಫ್ರಿಜರೇಟರ್ಸ್ ಇರ್ಬೋದು, ಹಾಗೆ ಇನ್ನಿತರ ಬೇರೆ ಬೇರೆ ವಸ್ತುಗಳಲ್ಲಿ ನಾವು ಯಾವುದನ್ನ ಬಳಸಿರ್ತೀವಿ, ಈ ಒಂದು ಎಲೆಕ್ಟ್ರಿಕ್ ಮೋಟರ್ನ ಬಳಸಿರ್ತಾರೆ. ಓಕೆ, ಸೊ ಈ ಎಲೆಕ್ಟ್ರಿಕ್ ಮೋಟರ್ ಇದು ವರ್ಕಿಂಗ್ ಆಗುವಂತಹ ಪ್ರಿನ್ಸಿಪಲ್ ಯಾವುದು ಅಂತಂದರೆ ದಟ್ ಈಸ್ ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್. ಸೊ ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್, ಸೊ ಈ ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ಈ ಒಂದು ತತ್ವವನ್ನು ಆಧರಿಸಿಕೊಂಡು ಈ ಎಲೆಕ್ಟ್ರಿಕ್ ಮೋಟರ್ ವರ್ಕ್ ಆಗುತ್ತೆ. ಸೊ ಎಲೆಕ್ಟ್ರಿಕ್ ಮೋಟರ್ ಅಂದರೆ ದ ಕನ್ವರ್ಟ್ಸ್ ದ ಎಲೆಕ್ಟ್ರಿಕಲ್ ಎನರ್ಜಿ ಇನ್ ಟು ಮೆಕ್ಯಾನಿಕಲ್ ಎನರ್ಜಿ. ಸೊ ದ ಫ್ಯೂ ಎಕ್ಸಾಂಪಲ್ಸ್ ಆರ್ ಲೈಕ್ ಫ್ಯಾನ್ ಇರ್ಬೋದು, ಕಂಪ್ಯೂಟರ್ಸ್ ಇರ್ಬೋದು, ಲೈಕ್ ಡಿ ವಿ ಡಿಸ್ ಇರ್ಬೋದು, ಎಮ್ ಪಿ ತ್ರೀಗಳಿರ್ಬೋದು. ಸೊ ಇವುಗಳನ್ನು ನಾವು ನಮ್ಮ ದಿನನಿತ್ಯದಲ್ಲಿ ಬಳಸ್ತೀವಿ. ಸೊ ಹಾಗಾದರೆ ಈ ಎಲೆಕ್ಟ್ರಿಕ್ ಮೋಟರಿನ ಒಂದು ರಫ್ ಡ್ರಾಯಿಂಗ್ ಅಂದರೆ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಎಲೆಕ್ಟ್ರಿಕ್ ಮೋಟರ್. ಸೊ ಯಾವ ರೀತಿ ಎಲೆಕ್ಟ್ರಿಕ್ ಮೋಟರ್ ವರ್ಕ್ ಆಗುತ್ತೆ ಅನ್ನೋದನ್ನು ಸೊ ಫಸ್ಟು ಒಂದು ಡ್ರಾಯಿಂಗಲ್ಲಿ ನೋಡೋಣ ಏನೇನು ಇರುತ್ತೆ ಎಲೆಕ್ಟ್ರಿಕಲ್ ಮೋಟರ್ ಅಂದರೆ. ಸೊ ಯಾವ್ಯಾವ ಪಾರ್ಟ್ಸ್ಗಳನ್ನು ಅಲ್ಲಿ ಬಳಸಿರ್ತಾರೆ. ಸೊ ಎಲೆಕ್ಟ್ರಿಕ್ ಮೋಟರ್ ಫಸ್ಟ್ ಇಟ್ ಕನ್ಸಿಸ್ಟ್ ಆಫ್ ದ ಟೂ ಪವರ್ಫುಲ್ ಮ್ಯಾಗ್ನೆಟ್ಸ್, ಸೊ ಐ ಲೇಬಲ್ ಆಸ್ ಎಸ್ ಆ್ಯಂಡ್ ಎನ್. ಓಕೆ, then we'll have a rectangular coil. So we'll have a rectangular coil. Inside this we can see ಒಂದು ಆಕ್ಸಲ್ ಇರುತ್ತೆ. ಸೊ ದೆನ್ ಆಕ್ಸಲ್ ಸುತ್ತ ಒಂದು ಹಾಫ್ ರಿಂಗ್ ಇರುತ್ತೆ, ಅದನ್ನು ಸ್ಪ್ಲಿಟ್ ರಿಂಗ್ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಮಾರ್ಕ್ಡ್ ಆಸ್ ಎ ಪಿ ಎಕ್ಸ್ ಆ್ಯಂಡ್ ಇಟ್ ಈಸ್ ಕನೆಕ್ಟೆಡ್ ವಿತ್ ಅ ಬ್ರಷ್. ಸೊ ಈ ಬ್ರಷ್ಷು ಇಟ್ ಈಸ್ ಅ ಸ್ಟೇಷನರಿ ಬ್ರಷ್. ಸೊ ಈ ಬ್ರಷನ್ನು ನಾವು ಕನೆಕ್ಟ್ ಮಾಡಿರ್ತೀವಿ ಯಾವುದಕ್ಕೆ, ಸೊ ಔಟರ್ ಸರ್ಕ್ಯೂಟಿಗೆ ಇದನ್ನು ಕನೆಕ್ಟ್ ಮಾಡಿರ್ತೀವಿ. ಓಕೆ, ಪ್ಲಗ್ಗೆ. ಸೊ ದಿಸ್ ಈಸ್ ಎ ಬಿ ಸಿ ಡಿ. ಸೊ ಇದನ್ನು ನಾವು ಆರ್ಮೇಚರ್ ಅಂತ ಹೇಳಿ ಕರಿತೀವಿ. ಸೊ ಒನ್ ಮಾರ್ಕ್ ಕ್ವೆಶನ್ ಇರ್ತದೆ, ವಾಟ್ ಈಸ್ ಆರ್ಮೇಚರ್ ಅಂತ. ಸೊ ಆರ್ಮೇಚರ್ ಮೀನ್ಸ್ ಇಟ್ ಈಸ್ ಎ ರೆಕ್ಟ್ಯಾಂಗ್ಯುಲರ್ ಕಾಯಿಲ್. ಓಕೆ, ದೆನ್ ಎಸ್ ಆ್ಯಂಡ್ ಎನ್ ಏನಿದು, this is magnet. Okay, then what is px? Okay, so here p and q, not x, q.
ಸೊ ಇದೇನಾಗಿರುತ್ತೆ, ಸ್ಪ್ಲಿಟ್ ರಿಂಗ್. ದಿಸ್ ಈಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೆಕ್ಸ್ಟ್, ದಿಸ್ ಈಸ್ ಅ ಕಾರ್ಬನ್ ಬ್ರಷಸ್ ಇರ್ತದೆ. ಸೊ ನಾವು ಅದನ್ನು B1 B2 ಅಂತ ತೊಗೊಂಡ್ರೆ ದಟ್ ಈಸ್ ಬ್ರಷ್. B1 B2 ದಿಸ್ ಈಸ್ ಅ ಬ್ರಷ್ ಆ್ಯಂಡ್ ದಿಸ್ ಈಸ್ ಬ್ಯಾಟ್ರಿ ಆ್ಯಂಡ್ ದಿಸ್ ಈಸ್ ಕೀ ಆ್ಯಂಡ್ ದ ಸೆಂಟ್ರ್ ಒನ್ ಈಸ್ ಆಕ್ಸೆಲ್. ಓಕೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಡ್ರಾಯಿಂಗ್ ಲೇಬಲ್ಸ್ ವಿಚ್ ಇಸ್ ಇನ್ ಅ ಎಲೆಕ್ಟ್ರಿಕ್ ಮೋಟರ್. ಸೊ ಎಲೆಕ್ಟ್ರಿಕ್ ಮೋಟರ್ ಅಂದರೆ ಅಲ್ಲಿ ಎರಡು ಮ್ಯಾಗ್ನೆಟ್ ಇರುತ್ತೆ, ಮ್ಯಾಗ್ನೆಟಿನ ಮಧ್ಯದಲ್ಲಿ ಒಂದು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿರುವಂತಹ ಕಾಪರ್ ಕಾಯಿಲ್ ಇರ್ತದೆ. ಸೊ ಅದನ್ನು ನಾವು ಆರ್ಮೇಚರ್ ಅಂತೀವಿ. ಸೊ ಈ ಕಾಯಿಲನ್ನು ಏನು ಮಾಡಿರ್ತಾರೆ, ಎಕ್ಸ್ಟೆಂಡೆಡ್, ಅದರ ಎಂಡ್ ಆಫ್ ದ ಕಾಯಿಲ್ ಕನೆಕ್ಷನ್ ಎಲ್ಲಿಗಿರುತ್ತೆ, ಒಂದು ಆಕ್ಸಲ್ ಇರುತ್ತೆ, ಆಕ್ಸಲ್ಲಿಗೆ ನಾವು ರಿಂಗನ್ನು ಫಿಕ್ಸ್ ಮಾಡಿರ್ತೀವಿ. ಸೊ ಅದು ಹಾಫ್ ಇರುತ್ತೆ. ಆ ರಿಂಗನ್ನು ಏನಂತ ಕರಿತೀವಿ ನಾವು, ಸ್ಪ್ಲಿಟ್ ರಿಂಗ್ಸ್ ಅಂತ ಹೇಳಿ ಕರಿತೀವಿ. ಎರಡು ಸ್ಟೇಷನರಿ ಬುಷಸ್ ಇರುತ್ತೆ ಅಥವಾ ಕಾರ್ಬನ್ ಬ್ರಷಸ್ ಇರುತ್ತೆ. ಸೊ ಆ ಬುಷ್ಗೆ ನಾವು ಏನು ಮಾಡಿರ್ತೀವಿ, ಎಕ್ಸ್ಟರ್ನಲ್ ಸರ್ಕ್ಯೂಟನ್ನು ಕನೆಕ್ಟ್ ಮಾಡಿರ್ತೀವಿ. ಓಕೆ, ಸೊ ಈಗೇನಾಗುತ್ತೆ, ವೆನ್ ವಿ ಆನ್ ದ ಕೀನ ಆನ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ಸೊ ದಿಸ್ ಎಲೆಕ್ಟ್ರಿಸಿಟಿ ಎಲ್ಲಿಂದ ಎಲ್ಲಿಗೆ ಪಾಸ್ ಆಗುತ್ತೆ, ಇಟ್ಸ್ ಪಾಸ್ಡ್ ಫ್ರಮ್ ಲೈಕ್ ಬ್ರಷ್ B1 ಇರುತ್ತಲ್ಲ, ಸೊ ಇಲ್ಲಿಂದ ಈ ಡೈರೆಕ್ಷನಲ್ಲಿ ಪಾಸ್ ಆಗುತ್ತೆ. ಇಟ್ ಈಸ್ ಪಾಸ್ಡ್ AB ದೆನ್ ಸಿ, AB BC CD ದೆನ್ ಅಗೇನ್ ಕಮ್ಸ್ ಟು B2 ದೆನ್ ಇಟ್ ಈಸ್ ಕಮ್ ಬ್ಯಾಕ್. ಸೊ ಈ ಒಂದು ಡೈರೆಕ್ಷನಲ್ಲಿ ಅಲ್ಲೇನಾಗ್ತಾ ಇದೆ, ಕರೆಂಟು ಫ್ಲೋ ಆಗ್ತಾ ಇದೆ. ಸೊ ಈ ಥರ ಕರೆಂಟ್ ಫ್ಲೋ ಆಗುತ್ತೆ, ದೆನ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡಕ್ಷನ್ ಆಗುತ್ತೆ, ಅಲ್ಲಿ ಫೋರ್ಸ್ ಕೂಡ ಏನಾಗುತ್ತೆ, ಉತ್ಪತ್ತಿ ಆಗುತ್ತೆ. ನಿಮ್ಗೆ ಗೊತ್ತಿದೆ ಫ್ಲೆಮಿಂಗ್ಸಿನ ಲೆಫ್ಟ್ ಹ್ಯಾಂಡ್ ರೂಲ್ಸಿನ ಪ್ರಕಾರ, ಸೊ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ದೆನ್ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಫೋರ್ಸ್ ಅಲ್ವಾ. ಸೊ ಮೂರು ಡೈರೆಕ್ಷನ್ನ ನಾವಿದರಲ್ಲಿ ಕಂಡುಹಿಡಿಬೋದು. ಸೊ ಈಗ ಫಸ್ಟ್ ಏನಾಗುತ್ತೆ, ಯಾವ ರೀತಿ ವರ್ಕಿಂಗ್ ಆಗುತ್ತೆ ಅಂತ ಹೇಳಿ ನೋಡೋಣ. ಸೊ ಫಸ್ಟ್ ಕರೆಂಟ್ ಆನ್ ಮಾಡಿದಾಗ, ವೆನ್ ದ ಕರೆಂಟ್ ಡೈರೆಕ್ಷನ್ ಇಟ್ ದ ಕರೆಕ್ಟ್ ಡೈರೆಕ್ಷನ್ ಆಫ್ ದ ಕರೆಂಟ್ ಯಾವ ಕಡೆ ಇರುತ್ತೆ, ಸೊ AB CD ಡೈರೆಕ್ಷನ್ ಇದ್ದಾಗ ಈ ಒಂದು ಸೈಡ್ ಇರುತ್ತಲ್ಲ, ದ ಆರ್ಮ್ AB ಇಟ್ ಬೆಂಡ್ಸ್ ಡೌನ್ವರ್ಡ್ಸ್. ಸೊ ಇದೇನಾಗುತ್ತೆ, ಈ ಥರ ರೊಟೇಷನ್ ಆಗುತ್ತಲ್ವಾ. ಸೊ ರೊಟೇಷನ್ ಆಗುವಾಗ, ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ ಆಗುವಾಗ, ಈ AB ಅಂತಕ್ಕಂತಹ ಸೈಡ್ ಏನಾಗುತ್ತೆ, ಕೆಳಗಡೆ ಬೆಂಡ್ ಆಗುತ್ತೆ. ದೆನ್ AB ಬೆಂಡ್ ಆಗುತ್ತೆ, ಕೆಳಗಡೆ ಬೆಂಡ್ ಆಗುತ್ತೆ, CD ಏನಾಗುತ್ತೆ ಅವಾಗ ಅಪ್ ಮೇಲ್ ಬರುತ್ತೆ. ಓಕೆ, ಸೊ ಆಗ ಫೋರ್ಸ್ ಏನಾಗುತ್ತೆ, ಇಟ್ ಈಸ್ ಆ್ಯಕ್ಟಿಂಗ್ ಅಪ್ವರ್ಡ್ಸ್. ಓಕೆ, ಫೋರ್ಸ್ ಆ್ಯಕ್ಟಿಂಗ್ ಅಪ್ವರ್ಡ್ಸ್. ಹಾಗೆಯೇ ನೆಕ್ಸ್ಟ್ ಟೈಮ್ ಏನಾಗುತ್ತೆ ಅಂತಂದರೆ, CD ಬೆಂಡ್ಸ್ ಡೌನ್ವರ್ಡ್ಸ್ ಆಗುತ್ತೆ, AB ಅಪ್ವರ್ಡ್ಸ್ ಆಗುತ್ತೆ. ಸೊ ಆಗ ಫೋರ್ಸ್ ಆ್ಯಕ್ಟಿಂಗ್ ಡೌನ್ವರ್ಡ್ಸ್. ಓಕೆ, ವಿತ್ ದ ಹೆಲ್ಪ್ ಆಫ್ ಬೈ ಯೂಸಿಂಗ್ ದ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಪ್ರಕಾರ ನಾವು ಫೋರ್ಸ್ ಯಾವ ಕಡೆ ಅಪ್ಲೈ ಆಗುತ್ತೆ ಅಂತ ತಿಳ್ಕೊಬೋದು. ಇಲ್ಲಿ ನಮಗೆ ಫಸ್ಟ್ ಬೇಕಾಗಿರುವಂಥದ್ದು, ಸೊ ಕರೆಂಟ್ನ ಆನ್ ಮಾಡಿದಾಗ ಏನಾಗುತ್ತೆ, ಸರ್ಕ್ಯೂಟಲ್ಲಿ ಕರೆಂಟ್ ಪಾಸ್ ಆಗುತ್ತೆ. ಸೊ ಫಸ್ಟ್ ಹಾಫಲ್ಲಿ ಕರೆಂಟ್ ಹೇಗೆ ಪಾಸ್ ಆಗುತ್ತೆ, ಸೊ AB CD ಡೈರೆಕ್ಷನಲ್ಲಿ ಕರೆಂಟ್ ಪಾಸ್ ಆದಾಗ, ದ ಆರ್ಮ್ AB ಬೆಂಡ್ ಡೌನ್ವರ್ಡ್ಸ್ ಆ್ಯಂಡ್ ಆರ್ಮ್ CD ಬೆಂಡ್ಸ್ ಏನಾಗುತ್ತೆ, ಅಪ್ವರ್ಡ್ಸ್ ಆಗುತ್ತೆ. ಸೊ ಅದು ಹಾಫ್ ರೊಟೇಷನ್ ಅಂದರೆ, ಅವಾಗ ಕ್ಯೂ ಏನಾಗಿರುತ್ತೆ, ಈ ಕಡೆ B1 ಪಕ್ಕ ಬಂದಿರುತ್ತೆ, B2 ಹತ್ತಿರ ಬಂದಿರುತ್ತೆ, ದಟ್ ಈಸ್ ಹಾಫ್ ರೊಟೇಷನ್. ಸೊ ನೆಕ್ಸ್ಟ್ ರೊಟೇಷನಿಗೆ ಏನಾಗುತ್ತೆ, ಸೊ ದಟ್ ಇಸ್ ರಿವರ್ಸ್ ರೊಟೇಷನ್ ಆಗುವಾಗ, ಕರೆಂಟ್ ಮೂವ್ ಫ್ರಮ್ DCBA ರೊಟೇಷನ್ ಆಗುವಾಗ, ದ ಆರ್ಮ್ DC ಅಪ್ವರ್ಡ್ಸ್ ಆಗುತ್ತೆ, ಆರ್ಮ್ AB ಡೌನ್ವರ್ಡ್ಸ್ ಆಗುತ್ತೆ. ಓಕೆ, ಸೊ ಈ ರೀತಿಯಲ್ಲಿ ಅಲ್ಲಿ ಏನಾಗುತ್ತೆ, ದ ಕಂಟಿನ್ಯೂಸ್ ರೊಟೇಷನ್ ಆಗ್ತಾ ಇರುತ್ತೆ. ಈ ಕಂಟಿನ್ಯೂಸ್ ರೊಟೇಷನ್ ಆಗಲಿಕ್ಕೆ ಹೆಲ್ಪ್ ಮಾಡುವಂಥದ್ದು ಯಾವುದಾಗಿರುತ್ತೆ, ದಿಸ್ ರಿಂಗ್, ಸ್ಪ್ಲಿಟ್ ರಿಂಗ್. ಸೊ ಇಲ್ಲಿ ಸ್ಪ್ಲಿಟ್ ರಿಂಗನ್ನು ನಾವು ಕಮ್ಯೂಟೇಟರ್ ಅಂತ ಹೇಳಿ ಕರಿತೀವಿ. ಸೊ ವಾಟ್ ಈಸ್ ಕಮ್ಯೂಟೇಟರ್? ಕಮ್ಯೂಟೇಟರ್ ಹೆಲ್ಪ್ಸ್ ದ ಚೇಂಜ್ ಆಫ್ ದ ಕರೆಂಟ್, ಆರ್ ಕಮ್ಯೂಟೇಟರ್ ಹೆಲ್ಪ್ಸ್ ಟು ರಿವರ್ಸ್ ದ ಡೈರೆಕ್ಷನ್ ಆಫ್ ಎ ಕರೆಂಟ್ ಇನ್ ಎ ಸರ್ಕ್ಯೂಟ್. ಅಂದರೆ ಕರೆಂಟಿನ ಡೈರೆಕ್ಷನನ್ನು ರಿವರ್ಸ್ ಚೇಂಜ್ ಮಾಡುವಂಥದ್ದು. ಅಂದರೆ ಒಂದ್ಸಲ ABCD ಡೈರೆಕ್ಷನಲ್ಲಿ, ಇನ್ನೊಂದು ಸಲ ಕರೆಂಟು DCBA ಡೈರೆಕ್ಷನಲ್ಲಿ ಕರೆಂಟನ್ನು ಆ ಒಂದು ಸರ್ಕ್ಯೂಟಲ್ಲಿ ಆ ಕರೆಂಟ್ ಫ್ಲೋನ ಚೇಂಜ್ ಮಾಡ್ತಕ್ಕಂತಹ ಒಂದು ಇನ್ಸ್ಟ್ರೂಮೆಂಟ್ ಯಾವುದಾಗಿರುತ್ತೆ, ಅದು ಕಮ್ಯೂಟೇಟರ್. ಸೊ ಇಲ್ಲಿ ಕಮ್ಯೂಟೇಟರ್ ಆಗಿ ಯಾವುದು ಕೆಲಸ ಮಾಡ್ತಾ ಇರುತ್ತೆ, ಸ್ಪ್ಲಿಟ್ ರಿಂಗ್ ಕೆಲಸ ಮಾಡ್ತಿರುತ್ತೆ. ಸೊ ಅದರಿಂದಾಗಿ ಅಲ್ಲಿ ಆ ಒಂದು ಕಾಪರ್ ರಿಂಗ್, ನಾವೇನು ಆರ್ಮೇಚರ್ ಅಂತೀವಲ್ಲ, ಅದು ಕಂಟಿನ್ಯೂಸ್ ಆಗಿ ರೊಟೇಷನ್ ಆಗುತ್ತೆ. ಸೊ ಆ ರೊಟೇಷನಿಂದ ಲೈಕ್ ಅಲ್ಲಿ ಮೆಕ್ಯಾನಿಕಲ್ ಎನರ್ಜಿ ಉತ್ಪತ್ತಿ ಆಗುತ್ತೆ. ಸೊ ಇದು ಈ ಮೋಟರಲ್ಲಿ ನಡೆಯುವಂತಹ ಒಂದು ಫಂಕ್ಷನ್ ಅಥವಾ ಒಂದು ವರ್ಕಿಂಗ್ ಕಂಡೀಷನ್. ಸೊ ಇಲ್ಲಿ ಯಾವುದೇ ರೀತಿಯಾದ ವರ್ಕಿಂಗ್ ಕಂಡೀಷನ್ ನಮಗೆ ಎಕ್ಸ್ಪ್ಲನೇಷನ್ಗೆ ಇರೋದಿಲ್ಲ. ಸೊ ಇಲ್ಲಿ ಎಕ್ಸಾಮ್ ಪರ್ಪಸ್ ಅಂತ ತಗೊಂಡಾಗ,
ಸೊ ಫಸ್ಟು ಡ್ರಾಯಿಂಗು 2 or 3 ಮಾರ್ಕ್ಸಿಗೆ ಡ್ರಾಯಿಂಗ್ ಇರುತ್ತೆ. ಸೊ ನಾವು ಡ್ರಾಯಿಂಗನ್ನು ಬರೆದ್ಬಿಟ್ಟು ಅಲ್ಲಿ ಕರೆಕ್ಟಾಗಿ ಲೇಬಲ್ ಮಾಡಬೇಕು. ದೆನ್ ಈ ಒಂದು ಎಲೆಕ್ಟ್ರಿಕ್ ಮೋಟರಲ್ಲಿ ನಾವು ಕರೆಕ್ಟ್ ಲೇಬ್ಲಿಂಗ್ ಯಾವುದು ಅಂತಂದರೆ ದಿಸ್ ಇಸ್ ಸ್ಪ್ಲಿಟ್ ರಿಂಗ್. ಓಕೆ, ಸ್ಪ್ಲಿಟ್ ರಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದೆನ್ ಇದ್ರ ಮೇಲೆ ಬರುವಂಥ 2 ಕ್ವೆಶನ್ ಅಂದರೆ ಒಂದು ಆರ್ಮೇಚರ್, ಇನ್ನೊಂದು ಕಮ್ಯೂಟೇಟರ್. ಸೊ ಆರ್ಮೇಚರ್ ಅಂದರೆ ಏನು? ಆರ್ಮೇಚರ್ ಅಂದರೆ ದಿಸ್ ABCD ಏನು ಕಾಪರ್ ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ಇದೆಯಲ್ಲ, ಸೊ ದಿಸ್ ಕಾಪರ್ ರೆಕ್ಟ್ಯಾಂಗ್ಯುಲರ್ ಕಾಯಿಲನ್ನು ಏನಂತ ಕರಿತೀವಿ ನಾವು? ಆರ್ಮೇಚರ್. ಸೊ ಕಮ್ಯೂಟೇಟರ್ ಅಂದರೆ ಏನು? ಇನ್ ಎಲೆಕ್ಟ್ರಿಕಲ್ ಮೋಟರ್ ಸ್ಪ್ಲಿಟ್ ರಿಂಗ್ ಆ್ಯಕ್ಟ್ ಆ್ಯಸ್ ಎ ಕಮ್ಯೂಟೇಟರ್ ವಿಚ್ ಹೆಲ್ಪ್ಸ್ ಟು ರಿವರ್ಸ್ ದ ಡೈರೆಕ್ಷನ್ ಆಫ್ ಅ ಕರೆಂಟ್ ಇನ್ ದ ಸರ್ಕ್ಯೂಟ್. ಸೊ ಸರ್ಕ್ಯೂಟಲ್ಲಿ ಕರೆಂಟ್ ಡೈರೆಕ್ಷನ್ ಏನಾಗಬೇಕು? ABCD 1/2, ದೆನ್ DCB ಅನದರ್ ಹಾಫ್. ಸೊ ಆ ಒಂದು ಕರೆಂಟಿನ ಡೈರೆಕ್ಷನನ್ನು ಚೇಂಜ್ ಮಾಡುವಂಥದ್ದನ್ನಕ್ಕೆ ಏನಂತ ಕರಿತೀವಿ ನಾವು? ಕಮ್ಯೂಟೇಟರ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಅಪ್ಲೈ ಆಗಿರುವಂಥ ಪ್ರಿನ್ಸಿಪಲ್ಸ್ ಯಾವುದು ಅಂತಂದರೆ ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್. ಓಕೆ, ಸೊ ಈಗ ಫಸ್ಟ್ ಹಾಫಲ್ಲಿ ಏನಾಗುತ್ತಂದರೆ AB ಅಂತಕ್ಕಂಥ ಆರ್ಮ್ ಇಟ್ ಪುಷಸ್ ಡೌನ್ವರ್ಡ್ಸ್, ದ CD ಏನಾಗುತ್ತೆ ಅಪ್ವರ್ಡ್ಸ್ ಬರುತ್ತೆ, ದೆನ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಇಟ್. ದ ಸೆಕೆಂಡ್ DCBA ಕರೆಂಟ್ ಫ್ಲೋ ಆದಾಗ ದ ಆರ್ಮ್ CD ಏನಾಗುತ್ತೆ ಇಟ್ ಪುಷಸ್ ಡೌನ್ವರ್ಡ್ಸ್ ಆ್ಯಂಡ್ AB ಪುಷಸ್ ಅಪ್ವರ್ಡ್ಸ್. ಸೊ ಆನ್ ದ್ಯಾಟ್ ಕೇಸ್ ಆಲ್ಸೋ ಫೋರ್ಸ್ ಆ್ಯಕ್ಟಿಂಗ್ ಆನ್ ಇಟ್, ಅಂದರೆ ಅದನ್ನು ಕೆಳಗೆ ಹೋಗಲಿಕ್ಕೆ, ಆ ಒಂದು ಆರ್ಮ್ ಕೆಳಗೆ ಹೋಗಲಿಕ್ಕೆ ಅಲ್ಲಿ ಯಾವುದು ಅಪ್ಲೈ ಆಗ್ತಿರುತ್ತೆ? ಫೋರ್ಸ್ ಅಪ್ಲೈ ಆಗ್ತಾ ಇರುತ್ತೆ. ಓಕೆ, ಸೊ ಈ ಒಂದು ಮೋಟರಲ್ಲಿ ನಾವು ನೆನ್ಪಿಟ್ಕೋಬೇಕಾಗಿರೋದು ಇದಿಷ್ಟೇ ಅಂಶ. ಡೆಫಿನೇಷನ್ ಆಫ್ ಅ ಮೋಟರ್ ಇರ್ಬೋದು, ದೆನ್ ಎಲೆಕ್ಟ್ರಿಕ್ ಮೋಟರ್ ವರ್ಕಿಂಗ್ ಪ್ರಿನ್ಸಿಪಲ್, ದೆನ್ ದ ಲೇಬ್ಲಿಂಗ್, ದ ಇಂಪಾರ್ಟೆನ್ಸ್ ಆಫ್ ಆರ್ಮೇಚರ್ ದಟ್ ಈಸ್ ಡೆಫಿನೇಷನ್ ಆಫ್ ಎ ಆರ್ಮೇಚರ್ ಆ್ಯಂಡ್ ಆಲ್ಸೋ ದ ಡೆಫಿನೇಷನ್ ಆಫ್ ಎ ಕಮ್ಯೂಟೇಟರ್ ಮತ್ತು ಕಮ್ಯೂಟೇಟರ್ ಆಗಿ ಕೆಲಸ ಮಾಡ್ತಿರೋದು ಯಾವುದು. ಸೊ ಇದಿಷ್ಟನ್ನು ನಾವು ಈ ಒಂದು ಎಲೆಕ್ಟ್ರಿಕ್ ಮೋಟರಲ್ಲಿ ನೆನ್ಪಿಟ್ಕೊಂಡ್ರೆ ಸಾಕು. ಇಲ್ಲಿ ನಮಗೆ ವರ್ಕಿಂಗ್ ಕಂಡೀಷನ್ಸ್ ಏನಿರೋದಿಲ್ಲ, ವರ್ಕಿಂಗ್ ಕಂಡೀಷನ್ನ ಎಕ್ಸ್ಪ್ಲೇನ್ ಅಂತ ಹೇಳಿ ಕೇಳುವಂಥದ್ದು ತುಂಬ ಕಡಿಮೆ ಇರುತ್ತೆ. ಬಟ್ ಇನ್ ಅದ್ರಲ್ಲಿ ಬರುವಂಥ ಲೇಬ್ಲಿಂಗ್ ಪಾರ್ಟ್ಸನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳ್ತಾರೆ. ಸೊ ಹಾಗಾಗಿ ನಮಗದು ಗೊತ್ತಿರಬೇಕು. ಸೊ ಇದಿಷ್ಟು ಎಲೆಕ್ಟ್ರಿಕ್ ಮೋಟರಲ್ಲಿ ನಾವು ತಿಳ್ಕೊಬೇಕಾಗಿರೋದು. ಓಕೆ, ಸೊ ನೆಕ್ಸ್ಟ್ ಆಫ್ಟರ್ ದ ಎಲೆಕ್ಟ್ರಿಕ್ ಮೋಟರ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್ ಕಾನ್ಸೆಪ್ಟ್, ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನ ಶಾರ್ಟ್ ಫಾರ್ಮಲ್ಲಿ ನಾವು EMI ಅಂತ ಹೇಳಿ ಬರೆಯೋಣ. ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ನಾವು ಎಲೆಕ್ಟ್ರಿಕ್ ಮೋಟರಲ್ಲಿ ಏನು ಕಲ್ತ್ಕೊಂಡ್ವಿ ನಾವು? ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಇನ್ ಟು ಎ ಮೆಕ್ಯಾನಿಕಲ್ ಎನರ್ಜಿ ಅಲ್ವಾ. ಅಂದರೆ ಎಲೆಕ್ಟ್ರಿಸಿಟಿಯಿಂದ ಒಂದು ಪರ್ಟಿಕ್ಯುಲರ್ ಕಂಡಕ್ಟರ್ ಸುತ್ತ ಏನು ಉತ್ಪತ್ತಿ ಆಗ್ತಿರುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ ಉತ್ಪತ್ತಿ ಆಗ್ತಾ ಇರುತ್ತೆ ಅಲ್ವಾ. ಸೊ ಎಲೆಕ್ಟ್ರಿಸಿಟಿಯಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡಕ್ಷನ್ ಆಗೋದನ್ನು ನಾವು ನೋಡಿದ್ದೀವಿ. ಸೊ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನಲ್ಲಿ ಏನು ಕಲಿತೀವಿ ನಾವು ಅಂದರೆ ದೆರ್ ಈಸ್ ಎ ಚೇಂಜಸ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದ ಕಂಡಕ್ಟರ್ ಆ್ಯಂಡ್ ಇಟ್ ಇಂಡ್ಯೂಸಸ್ ಎ ಕರೆಂಟ್ ಇನ್ ಅನದರ್ ಕಂಡಕ್ಟರ್. ಓಕೆ, ಅಂದರೆ ಮ್ಯಾಗ್ನೆಟಿಕ್ ಅಂದರೆ ರಿವರ್ಸ್. ಇದುವರೆಗೂ ಏನು ಓದಿದ್ವಲ್ಲ ದಟ್ ಈಸ್ ಅದರ ರಿವರ್ಸ್ ಓದ್ತೀವಿ. ನಾವು ಇದುವರೆಗೂ ಏನು ಓದಿದ್ವಿ? ಎಲೆಕ್ಟ್ರಿಸಿಟಿಯಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡಕ್ಷನ್ ಮಾಡೋದನ್ನು ಕಲ್ತಿದ್ವಿ. ಸೊ ಈಗ ಮ್ಯಾಗ್ನೆಟಿಕ್ ಫೀಲ್ಡಿಂದ ಕರೆಂಟನ್ನು ಉತ್ಪತ್ತಿ ಮಾಡುವಂಥದ್ದನ್ನು ಕಲಿತೀವಿ. ಅದನ್ನೇ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ದೆರ್ ಈಸ್ ಅ ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಇಟ್ ಪ್ರೊಡ್ಯೂಸಸ್ ಅಥವಾ ಇಟ್ ಇಂಡ್ಯೂಸಸ್ ಎ ಕರೆಂಟ್ ಇನ್ ದ ಕಂಡಕ್ಟರ್. ಓಕೆ, ಇಫ್ ಈ ಚೇಂಜಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದ ಕಂಡಕ್ಟರ್, ಇಟ್ ಇಂಡ್ಯೂಸಸ್ ದ ಕರೆಂಟ್ ಇನ್ ದ ಕಂಡಕ್ಟರ್. ಸೊ ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಎ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಂಡಕ್ಟರ್, ಸಾರಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಓಕೆ, ನಾವು ಮ್ಯಾಗ್ನೆಟಿಕ್ ಫೀಲ್ಡನ್ನು ಚೇಂಜ್ ಮಾಡೋದ್ರಿಂದ, ಯಾವುದರಲ್ಲಿ? ಕಂಡಕ್ಟರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡನ್ನು ಚೇಂಜ್ ಮಾಡೋದ್ರಿಂದ ಅಲ್ಲೇನು ಉತ್ಪತ್ತಿ ಆಗುತ್ತೆ? ಇಂಡ್ಯೂಸ್ಡ್ ಕರೆಂಟ್. ಸೊ ಕರೆಂಟಲ್ಲಿ ಉತ್ಪತ್ತಿ ಆಗುತ್ತೆ. ಸೊ ಅದನ್ನು ಸ್ಟಡಿ ಮಾಡುವಂಥದ್ದನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತೀವಿ. ದೆನ್ ಸೊ ಇದನ್ನು ಕಾರ್ಯರೂಪಕ್ಕೆ ತಂದಂತಹ ವಿಜ್ಞಾನಿ ಯಾರು ಅಂತಂದರೆ ದಟ್ ಈಸ್ ಫ್ಯಾರಡೆ. ಸೊ ಫ್ಯಾರಡೆ ಅವರು ಫಸ್ಟ್ ಏನು ಮಾಡ್ತಾರೆ ಅಂತಂದರೆ, ಹಿ ಯೂಸಸ್ ಒನ್ ಕಾಯಿಲ್, ಲೈಕ್ ಒನ್ ಪೈಪ್. ಸೊ ಅದಕ್ಕೇನು ಮಾಡ್ತಾರೆ ಅಂದರೆ ಕಾಪರ್ನ, ಕಾಪರ್ ಕಾಯಿಲ್ ಏನಿರುತ್ತಲ್ಲ, ಕಾಪರ್ ಕಾಯಿಲನ್ನು ಅವರು ವೂಂಡ್ ಮಾಡ್ತಾರೆ ಅಂದರೆ ಸುತ್ತಾರೆ. ದ ಎಂಡ್ ಆಫ್ ದ ಕಾಪರ್ ಕಾಯಿಲ್ ಏನಿರುತ್ತಲ್ಲ, ಸೊ ದ್ಯಾಟ್ ಕಾಪರ್ ಕಾಯಿಲನ್ನು ಅವರು ಒಂದು ಗ್ಯಾಲ್ವನೋಮೀಟರ್ಗೆ ಫಿಕ್ಸ್ ಮಾಡಿದ್ದಾರೆ. ಓಕೆ, ಎಂಡ್ ಆಫ್ ದ ಕಾಪರ್ ಕಾಯಿಲ್ ಈಸ್ ಕನೆಕ್ಟೆಡ್ ವಿತ್ ದ ಗ್ಯಾಲ್ವನೋಮೀಟರ್. ದೆನ್ ಹಿ ಯೂಸಸ್ ಒನ್ ಮ್ಯಾಗ್ನೆಟ್. ಓಕೆ, ಸೊ ಹಿ ಯೂಸಸ್ ಒನ್ ಮ್ಯಾಗ್ನೆಟ್.
ಸೊ ಇಲ್ಲಿ ದ ಕಂಪ್ಲೀಟ್ ಎಕ್ಸ್ಪೆರಿಮೆಂಟಲ್ ಸೆಟಪ್ ರೆಡಿ ಇದೆ. ಸೊ ಇಲ್ಲಿ ಮ್ಯಾಗ್ನೆಟ್ ಇದೆ. ಸೊ ಇದು ಎರಡು ಸ್ಟೇಷನರಿ, ಅಂದರೆ ನಥಿಂಗ್ ಈಸ್ ಹ್ಯಾಪನಿಂಗ್, ಸ್ಟೇಷನರಿ ಎಲ್ಲಿದ್ದಾವೋ ಅಲ್ಲೇ ಇದ್ದಾವೆ. ಏನೂ ಚೇಂಜಸ್ಸು ನಮಗೆ ಗ್ಯಾಲ್ವನೋಮೀಟ್ರಲ್ಲಿ ಕಾಣಿಸ್ತಾ ಇಲ್ಲ. ಸೊ ಸಪೋಸ್ ಈ ಮ್ಯಾಗ್ನೆಟನ್ನು ಇಫ್ ಯು ಸ್ಲೋಲಿ ಇನ್ಸರ್ಟಿಂಗ್ ಇನ್ಸೈಡ್ ದಿಸ್ ರಾಡ್, ಈ ರಾಡ್ ಒಳಗಡೆ ನಾವು ಮ್ಯಾಗ್ನೆಟನ್ನು ಇನ್ಸರ್ಟ್ ಮಾಡಿದಾಗ ಸೊ ವಿ ಕ್ಯಾನ್ ಸಿ ಅ ಡಿಫ್ಲೆಕ್ಷನ್. ಸೊ ಮ್ಯಾಗ್ನೆಟ್ ಅಲ್ಲಿ ಗ್ಯಾಲ್ವನೋಮೀಟ್ರಲ್ಲಿ ಏನಾಗುತ್ತೆ, ಡಿಫ್ಲೆಕ್ಷನ್ ಆಗುತ್ತೆ. ನಾವು ಆಲ್ರೆಡಿ ಓದಿದ್ದೀವಿ ಗ್ಯಾಲ್ವನೋಮೀಟರ್ ಅಂದ್ರೇನು. ಗ್ಯಾಲ್ವನೋಮೀಟರ್ ಈಸ್ ಎ ಡಿವೈಸ್ ವಿಚ್ ಹೆಲ್ಪ್ಸ್ ಟು ಫೈಂಡ್ ಔಟ್ ದ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಇನ್ ದ ಸರ್ಕ್ಯೂಟ್ ಅಲ್ವಾ. ಅಂದರೆ ಈ ಒಂದು ಸೆಟಪ್ಪಲ್ಲಿ ಕರೆಂಟ್ ಉತ್ಪತ್ತಿ ಆಗ್ತಾ ಇದೆ ಅಥವಾ ಕರೆಂಟ್ ಪ್ರೊಡಕ್ಷನ್ ಆಗ್ತಾ ಇದೆ ಅಥವಾ ಕರೆಂಟ್ ಸರ್ಕ್ಯೂಟ್ ಆಗ್ತಾ ಇದೆ ಅನ್ನೋದನ್ನು ತೋರಿಸುವಂತಹ ಒಂದು ಡಿವೈಸ್ ಅಂದರೆ ಯಾವುದದು, ಗ್ಯಾಲ್ವನೋಮೀಟರ್. ಓಕೆ, ಸೊ ಸ್ಟೇಷನರಿ ಎಟ್ ಸ್ಟೇಷನರಿ ದ ಗ್ಯಾಲ್ವನೋಮೀಟರ್ ಈಸ್ ಆಲ್ಸೋ ಎಟ್ ಸ್ಟೇಷನರಿ, ಅಂದರೆ ಝೀರೋ ಲೇಬ್ಲಿಂಗ್ ಆಗಿರುತ್ತೆ. ಸೊ ವೆನ್ ವಿ ಆರ್ ಇನ್ಸರ್ಟಿಂಗ್ ದಿಸ್ ಮ್ಯಾಗ್ನೆಟ್ ಇನ್ಸೈಡ್ ದ ರಾಡ್, ಓಕೆ, ಇನ್ಸೈಡ್ ದ ಪೈಪ್ ಅಲ್ಲಿ ಇನ್ಸರ್ಟ್ ಮಾಡಿದಾಗ ಸೊ ವಿ ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ದೆರ್ ಈಸ್ ಅ ಡಿಫ್ಲೆಕ್ಷನ್. ಡಿಫ್ಲೆಕ್ಷನ್ ಅಂದರೆ ನೀಡಲ್ ಏನಾಗುತ್ತೆ, ಸೊ ಆ ಡೈರೆಕ್ಷನ್ ಶೇಕ್ ಆಗುತ್ತೆ, ಶೇಕ್ ಆಗಿ ಅಗೇನ್ ಇಟ್ ಕಮ್ಸ್ ಬ್ಯಾಕ್ ಟು ದ ಝೀರೋ ಪೊಸಿಷನ್. ಸೊ ಆ ಡಿಫ್ಲೆಕ್ಷನ್ ಆಗ್ತಾ ಇದೆ ಅಂದರೆ ಅದರರ್ಥ ದೆರ್ ಈಸ್ ಅ ಸಮಥಿಂಗ್ ಇಂಡ್ಯೂಸ್ಡ್ ಅಲ್ವಾ, ಏನೋ ಒಂದು ಉತ್ಪತ್ತಿ ಆಗ್ತಾ ಇದೆ. ಸೊ ಹಾಗಾದರೆ ಅಲ್ಲಿ ಉತ್ಪತ್ತಿ ಆಗ್ತಿರೋದು ಏನು, ದಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಕರೆಂಟ್. ಸೊ ನಾವು ಯೂಸಿಂಗ್ ದ ಮ್ಯಾಗ್ನೆಟ್ ಅಂದರೆ ಪವರ್ಫುಲ್ ಮ್ಯಾಗ್ನೆಟನ್ನು ಯೂಸ್ ಮಾಡಿದಾಗ ಪ್ರೊಡಕ್ಷನ್ ಅಥವಾ ಡಿಫ್ಲೆಕ್ಷನು ಕೂಡ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಸೊ ವೆನ್ ಯು ಆರ್ ಇನ್ಸರ್ಟಿಂಗ್ ಫಾಸ್ಟ್, ತುಂಬ ಫಾಸ್ಟಾಗಿ ನಾವು ಮ್ಯಾಗ್ನೆಟನ್ನು ಹಾಕಿದಾಗ ಡಿಫ್ಲೆಕ್ಷನ್ ಕೂಡ ಏನಾಗಿರುತ್ತೆ, ವೆರಿ ಫಾಸ್ಟ್ ಆಗಿರುತ್ತೆ. ದೆನ್ ಈ ಕಾಪರ್ ಟರ್ನಿಂಗ್ಸ್, ಈಗ ನಾನು ಇಲ್ಲಿ ಎಣಿಸಿದ್ರೆ ಮೇ ಬಿ ಒಂದು 5 or 6 ಟರ್ನಿಂಗ್ಸ್ ಇದೆ. ಸೊ ನಾನು ಜಾಸ್ತಿ ಕಾಪರ್ ವೈರ್ ಇತ್ತು, ಸೊ ನಾನು ಅದನ್ನು ತುಂಬ ಊಂಡ್ ಮಾಡಿದ್ದೆ, ಒಂದು 10, 20, 30, 40 ಸುತ್ತುಗಳಿತ್ತು ಅಂದಾಗ ಕಾಪರ್ ವೈರಿನ ಸುತ್ತುಗಳ ಸಂಖ್ಯೆ ಜಾಸ್ತಿ ಆದಷ್ಟು ಇಲ್ಲಿ ಪ್ರೊಡಕ್ಷನ್ ಆಗ್ತಕ್ಕಂತಹ ಎಲೆಕ್ಟ್ರಿಕ್ ಕರೆಂಟಿನ ಪರ್ಸೆಂಟೇಜ್ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಅಲ್ಲಿ ಜಾಸ್ತಿ ಪ್ರೊಡಕ್ಷನ್ ಆಗ್ತದೆ ಅಂತ ಹೇಗೆ ಗೊತ್ತಾಗುತ್ತೆ, ದ ಗ್ಯಾಲ್ವನೋಮೀಟರ್ ಡಿಫ್ಲೆಕ್ಷನ್ ಕೂಡ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ಸೊ ಫ್ಯಾರಡೇ ಅವರು ಏನು ಕನ್ಕ್ಲೂಷನಿಗೆ ಬರ್ತಾರೆ ಅಂತಂದರೆ, ದ ಚೇಂಜಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದ ಕಂಡಕ್ಟರ್. ಓಕೆ, ಸೊ ಇಲ್ಲಿ ಈ ಕಂಡಕ್ಟರ್ನ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡನ್ನು ನಾವು ಅದರ ಒಂದು ಪರ್ಸೆಂಟೇಜ್ನ ಅದರ ಒಂದು ಸ್ಟ್ರೆಂತ್ನ ನಾವು ಚೇಂಜ್ ಮಾಡಿದ ಹಾಗೆ ಅಲ್ಲಿ ಏನಾಗುತ್ತೆ, ದೆರ್ ಈಸ್ ಇಂಡ್ಯೂಸ್ಡ್, ಏನು ಇಂಡ್ಯೂಸ್ ಆಗುತ್ತೆ ಅಲ್ಲಿ, ದ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಇಂಡ್ಯೂಸ್ಡ್ ಇನ್ ದ ಕಂಡಕ್ಟರ್. ಸೊ ಆ ಕಂಡಕ್ಟರಲ್ಲಿ ಏನು ಉತ್ಪತ್ತಿ ಆಗ್ತಾ ಇದೆ, ಕರೆಂಟ್ ಉತ್ಪತ್ತಿ ಆಗುತ್ತೆ ಅನ್ನೋದನ್ನು ಫ್ಯಾರಡೇ ಅವರು ಹೇಳಿದ್ರು. ದೆನ್ ಅದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್. ಓಕೆ, ಸೊ ಇಲ್ಲಿ ಸುಮಾರು ಒಂದು 5 years ಬ್ಯಾಕ್ ಒಂದು ಡೈರೆಕ್ಟ್ ಕ್ವೆಶನ್ ಇತ್ತು, ಲೈಕ್ ವಾಟ್ ಈಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್. ಓಕೆ, ಬಟ್ ಒಂದ್ಸಲ ಲೈಕ್ ದೇ ಹ್ಯಾವ್ ಗಿವನ್ ಒನ್ ಅಪ್ಲಿಕೇಶನ್ ಆ್ಯಂಡ್ ಟ್ರಿಕ್ಕಿ ಕ್ವೆಶನ್ಸ್ ಕೊಟ್ಟಿದ್ದರು ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ಗೆ. ಅಂದರೆ ದೇ ಹ್ಯಾವ್ ಗಿವನ್ ಕಂಪ್ಲೀಟ್ ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದರು, ಕಂಪ್ಲೀಟ್ ಎಕ್ಸ್ಪೆರಿಮೆಂಟನ್ನು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಸೊ ಈ ಒಂದು ಎಕ್ಸ್ಪೆರಿಮೆಂಟನ್ನು ಫೌಂಡರ್ ಯಾರು ಮತ್ತು ವಾಟ್ ಈಸ್ ದ ನೇಮ್ ಆಫ್ ದಟ್ ಎಕ್ಸ್ಪೆರಿಮೆಂಟ್ ಅಂತ. ಅಂದರೆ ಈಗ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಅಂತಂದರೆ, ಸೊ ವೆನ್ ವಿ ಆರ್ ಇನ್ಸರ್ಟಿಂಗ್ ದ ಮ್ಯಾಗ್ನೆಟ್ ಇನ್ಸೈಡ್ ದ ಪೈಪ್ ದೆರ್ ಈಸ್ ಅ ಕರೆಂಟ್ ಪ್ರೊಡ್ಯೂಸ್ಡ್ ಇನ್ ದ ಸರ್ಕ್ಯೂಟ್ ಆ್ಯಂಡ್ ಇಟ್ ಕ್ಯಾನ್ ಬಿ ಕ್ಲಿಯರ್ಲಿ ಫೈಂಡ್ ಔಟ್ ಬೈ ಯೂಸಿಂಗ್ ದ ಗ್ಯಾಲ್ವನೋಮೀಟರ್. ಓಕೆ, ಸೊ ಹಾಗಾದರೆ ಎಕ್ಸ್ಪೆರಿಮೆಂಟ್ ಹೆಸರೇನು? ಸೊ ತುಂಬ ಜನ ಬರೀ ಎಕ್ಸ್ಪ್ಲನೇಷನ್ ಓದಿದ್ವಿ, ಅದರ ಅರ್ಥ ಗೊತ್ತಿತ್ತು, ಎಲ್ಲ ಗೊತ್ತಿತ್ತು, ಬಟ್ ಎಕ್ಸ್ಪೆರಿಮೆಂಟ್ ನೇಮೇ ಗೊತ್ತಿರಲಿಲ್ಲ. ಸೊ ಇದೇನು ಎಕ್ಸ್ಪೆರಿಮೆಂಟ್? ಸೊ ಇಟ್ ಈಸ್ ನಥಿಂಗ್ ಬಟ್ ದಟ್ ಈಸ್ ಅ ಎಕ್ಸ್ಪೆರಿಮೆಂಟ್ ಡೆಮಾನ್ಸ್ಟ್ರೇಷನ್ ಟು ಶೋ ದ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಸೊ ದಟ್ ಈಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್. ದಿಸ್ ಈಸ್ ಎ ಎಕ್ಸ್ಪೆರಿಮೆಂಟ್ ಆಫ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್. ಎಷ್ಟೋ ಸಲ ಮಕ್ಕಳು ಆ ಒಂದು ಕ್ವೆಶನ್ಸ್, 4-5 ಲೈನ್ ಇತ್ತು ಕ್ವೆಶನ್ಸ್, ಅದನ್ನು ಓದ್ಬಿಟ್ಟು ಯಾವುದೋ ಬೇರೆ ಕ್ವೆಶನ್ಸ್ ಕೊಟ್ಟಿರಬೇಕು, ಯಾವುದೋ ಇನ್ಬಿಲ್ಟ್ ಕ್ವೆಶನ್ ಕೊಟ್ಟಿದ್ದಾರೆ, ಸೊ ಟೆಕ್ಸ್ಟ್ ಬುಕ್ ಮಧ್ಯದಿಂದ ಎಲ್ಲಿಂದನೋ ತೆಗೆದಿದ್ದಾರೆ ಅಂತ ಹೇಳಿ ಎಷ್ಟೋ ಜನ ಮಕ್ಕಳು ಅದನ್ನು ಅಟೆಂಡ್ ಮಾಡಿರಲಿಲ್ಲ. ಸೊ ಹಾಗಾಗಿ ಆ ಥರ ಮಿಸ್ ಮಾಡ್ಕೋಬೇಡಿ. ಅಂದರೆ ಒಂದು ಕ್ವೆಶನ್ಸ್ ಅಂತ ಅಥವಾ ಒಂದು ಕಾನ್ಸೆಪ್ಟ್ ಅಂತ ನಾವು ನೋಡಿದಾಗ ಅದನ್ನು ಕಂಪ್ಲೀಟಾಗಿ ನಾವು ನೋಡ್ಕೋಬೇಕು. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನೋ ಕಾನ್ಸೆಪ್ಟ್ ಆದರೆ, ಸೊ ಫಸ್ಟ್ ವಾಟ್ ಈಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಆ್ಯಂಡ್ ಹೂ ಇಸ್ ದ ಫೌಂಡರ್ ಆಫ್ ದಟ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಆ್ಯಂಡ್ ವಾಟ್ ಈಸ್ ದ ಜಿಸ್ಟ್ ಆಫ್ ದಟ್ ಡೆಫಿನೇಷನ್, ಅಂದರೆ ಏನದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ನ ಓವರ್ಆಲ್ ಜಿಸ್ಟ್ ಏನು ಅಂತ. ಇಲ್ಲಿ ಜಿಸ್ಟ್ ಇಷ್ಟೇ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದರೆ ದೆರ್ ಈಸ್ ಚೇಂಜಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದ ಕಂಡಕ್ಟರ್, ಇಟ್ ಹೆಲ್ಪ್ಸ್ ಟು ಇಂಡ್ಯೂಸ್ ದ ಎಲೆಕ್ಟ್ರಿಕ್ ಕರೆಂಟ್ ಇನ್ ದ ಕಂಡಕ್ಟರ್ ಅಲ್ವಾ. ನಾವು ಮ್ಯಾಗ್ನೆಟಿಕ್ ಫೀಲ್ಡನ್ನು ಚೇಂಜ್ ಮಾಡಿದಾಗ ಸೊ ಅಲ್ಲಿ ಏನು ಪ್ರೊಡಕ್ಷನ್ ಆಗುತ್ತೆ, ಕರೆಂಟ್ ಪ್ರೊಡಕ್ಷನ್ ಆಗುತ್ತೆ ಇನ್ ದ ಕಂಡಕ್ಟರ್. ಸೊ ಫೌಂಡರ್ ಯಾರು? ಮೈಕಲ್ ಫ್ಯಾರಡೆ. ಸೊ ಏನನ್ನು ಯಾವ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅವರು ಅಂದರೆ, ಹಿ ಯೂಸಿಂಗ್ ದ ಮ್ಯಾಗ್ನೆಟ್ ಆ್ಯಂಡ್ ವೆನ್ ಹಿ ಇನ್ಸರ್ಟ್ ದ ಮ್ಯಾಗ್ನೆಟ್ ಇನ್ಸೈಡ್ ದ ವೈರ್
ಕಾಪರ್ ಸಾರಿ ಇನ್ಸೈಡ್ ದ ಕಾಯಿಲ್ ಸೊ ಆ ಒಂದು ಪೈಪ್ ಏನಾಗಿದೆ ಇಟ್ ಈಸ್ ವೂಂಡೆಡ್ ವಿತ್ ದ ಕಾಪರ್ ವಯರ್ ಸೊ ಆ ಒಂದು ಎಂಟಿ ಪೈಪ್ ಇತ್ತು ಸೊ ಪೈಪಲ್ಲಿ ಏನನ್ನು ಮಾಡಿದರು ಅವರು ಕಾಪರ್ ವಯರ್ನ ಊಂಡ್ ಮಾಡಿದರು ಸೊ ವೆನ್ ವಿ ಆರ್ ಇನ್ಸರ್ಟಿಂಗ್ ದ ಮ್ಯಾಗ್ನೆಟ್ ಇನ್ಸೈಡ್ ದಟ್ ಪೈಪ್ ಸೊ ದೆರ್ ಈಸ್ ಎ ಡಿಫ್ಲೆಕ್ಷನ್ ಇನ್ ದ ಗ್ಯಾಲ್ವನೋಮೀಟರ್ ಸೊ ದ ಡಿಫ್ಲೆಕ್ಷನ್ ಇನ್ ದ ಗ್ಯಾಲ್ವನೋಮೀಟರ್ ಶೋಸ್ ದೆರ್ ಈಸ್ ಅ ಇಂಡ್ಯೂಸ್ಡ್ ಕರೆಂಟ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಕಂಡಕ್ಟರ್ ಓಕೆ ಸೊ ಇದು ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನ ಜಿಸ್ಟ್ ಸೊ ಹೋಪ್ ಯು ಆರ್ ಕ್ಲಿಯರ್ ವಿತ್ ದೀಸ್ ಟೂ ಕಾನ್ಸೆಪ್ಟ್ಸ್ ಮೋಟರ್ ಕಾನ್ಸೆಪ್ಟ್ಸು ಎಲೆಕ್ಟ್ರಿಕ್ ಮೋಟರ್ ಹಾಗೂ ಇನ್ನೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇದಿಷ್ಟು ಅರ್ಥ ಆಯಿತು ಅಂತ ಅಂದ್ಕೊತೀನಿ ಮೋಟರಲ್ಲಿ ನಾವು ಡೆಫಿನೇಷನ್ ಓದಿದ್ವಿ ಸೊ ಅದಾದಮೇಲೆ ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲನ್ನ ಯೂಸ್ ಮಾಡಿಕೊಂಡು ಸೊ ಮೋಟರ್ ಡಯಾಗ್ರಾಮ್ ದೆನ್ ಆ ಮೋಟರ್ ಡಯಾಗ್ರಾಮಲ್ಲಿ ಆರ್ಮೇಚರ್ ಸ್ಪ್ಲಿಟ್ ರಿಂಗ್ಸ್ ದೆನ್ ಹೌ ದ ಕರೆಂಟ್ ಫ್ಲೋ ಇನ್ ಅ ಹಾಫ್ ರೊಟೇಷನ್ ದೆನ್ ಹೌ ಅಗೇನ್ ದ ಕರೆಂಟ್ ಫ್ಲೋ ಇನ್ ಅ ನೆಕ್ಸ್ಟ್ ಹಾಫ್ ರೊಟೇಷನ್ ಓಕೆ ಸೊ ಇದಿಷ್ಟು ನಾವು ಮೋಟರಲ್ಲಿ ಕಲ್ತಿರುವಂಥದ್ದು ಹಾಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನಲ್ಲಿ ದ ಡೆಫಿನೇಷನ್ಸ್ ದೆನ್ ದ ಡ್ರಾಯಿಂಗ್ ಆಫ್ ದಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇದು ಡ್ರಾಯಿಂಗ್ ಇರೋದಿಲ್ಲ ಎಕ್ಸಾಮಿಗೆ ಈ ಡ್ರಾಯಿಂಗು ಬಟ್ ನಮಗಿದು ಈ ಡ್ರಾಯಿಂಗಿನ ನಾವೇನು ಮಾಡ್ಬೋದು ಈಸಿಯಾಗಿ ವಿ ಕ್ಯಾನ್ ಎಕ್ಸ್ಪ್ಲೇನ್ ದ ಮೀನಿಂಗ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಓಕೆ ದೆನ್ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನಲ್ಲಿ ಸೊ ನಾವು ಇನ್ನೊಂದು ರೀತಿಯಾಗಿ ಹೇಗೆ ಕರೆಂಟ್ ಪ್ರೊಡಕ್ಷನ್ ಆಗುತ್ತೆ ಅನ್ನೋದಕ್ಕೆ ಇನ್ನೊಂದು ಡ್ರಾಯಿಂಗನ್ನು ಅಲ್ಲಿ ಕೊಟ್ಟಿದ್ದಾರೆ ಸೊ ಒಂದು ಪೈಪ್ ಇರುತ್ತೆ ಸೊ ದ ಫಸ್ಟ್ ಸೆಟ್ ಆಫ್ ಪೈಪಲ್ಲಿ ಏನು ಮಾಡಿರ್ತಾರಂದರೆ ಟರ್ನಿಂಗ್ಸ್ ಆಫ್ ಕಾಪರ್ ವೈರ್ ಟರ್ನಿಂಗ್ ಸಂಖ್ಯೆಗಳೇನಾಗಿರುತ್ತೆ ಜಾಸ್ತಿ ಇರುತ್ತೆ ಸೊ ಇದನ್ನು ಏನು ಮಾಡಿರ್ತಾರೆ ಒಂದು ಎಕ್ಸ್ಟರ್ನಲ್ ಸರ್ಕ್ಯೂಟಿಗೆ ಕನೆಕ್ಟ್ ಮಾಡಿರ್ತಾರೆ ಓಕೆ ಎಕ್ಸ್ಟರ್ನಲ್ ಸರ್ಕ್ಯೂಟಿಗೆ ಕನೆಕ್ಟ್ ಮಾಡಿರ್ತಾರೆ ಸೊ ದೆನ್ ಇನ್ ಸೆಕೆಂಡ್ ಸೆಟ್ಟಲ್ಲಿ ದ ನಂಬರ್ ಆಫ್ ಕಾಪರ್ ವೈರ್ಗಳ ಸಂಖ್ಯೆ ಕಡಿಮೆ ಇರುತ್ತೆ ಸೊ ಇದನ್ನು ನಾವು ಯಾವುದಕ್ಕೆ ಕನೆಕ್ಟ್ ಮಾಡಿರ್ತೀರಿ ಅಂದರೆ ವಿ ಹ್ಯಾವ್ ಕನೆಕ್ಟಿಂಗ್ ದಿಸ್ ವಿತ್ ದ ಗ್ಯಾಲ್ವನೋಮೀಟರ್ ಓಕೆ ಸೊ ಇದನ್ನು ನಾವು ಪ್ರೈಮರಿ ಕಾಯಿಲ್ ಅಂತ ಹೇಳಿ ಕರಿತೀವಿ ಸೊ ಇದನ್ನು ಸೆಕೆಂಡರಿ ಕಾಯಿಲ್ ಅಥವಾ ದಿಸ್ ಇಸ್ ದ ಫಸ್ಟ್ ಒನ್ ಆ್ಯಂಡ್ ದಿಸ್ ಇಸ್ ದ ಸೆಕೆಂಡ್ ಒನ್ ಸರಿನಾ ಸೊ ಇಲ್ಲೇನಾಗುತ್ತೆ ಅಂದರೆ ಹಿಯರ್ ನಾವು ಕರೆಂಟನ್ನು ಏನು ಮಾಡ್ತೀವಿ ಸ್ವಿಚ್ ಆನ್ ಮಾಡ್ತೀವಿ ಸೊ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ ಸೊ ಕರೆಂಟ್ ಫ್ಲೋ ಆದಾಗ ಸೊ ಇಲ್ಲಿ ಏನು ಉತ್ಪತ್ತಿ ಆಗುತ್ತೆ ಸೊ ನಮ್ಗೆ ಗೊತ್ತಿದೆ ಎಲೆಕ್ಟ್ರಿಸಿಟಿಯಿಂದ ಕಂಡಕ್ಟರ್ ಇದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡಕ್ಷನ್ ಆಗುತ್ತೆ ಆ್ಯಂಡ್ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡಕ್ಷನ್ ಆದಾಗ ಸೊ ಇಲ್ಲಿ ಏನಾಗ್ತದೆ ಇಲ್ಲಿ ಗ್ಯಾಲ್ವನೋಮೀಟ್ರಲ್ಲಿ ಡಿಫ್ಲೆಕ್ಷನ್ ಆಗುತ್ತೆ ಅಂದರೆ ದೆರ್ ಈಸ್ ಎ ಚೇಂಜ್ ಇಲ್ಲಿ ಚೇಂಜ್ ಆಗ್ತಾ ಇದೆ ಅಲ್ವಾ ಸೊ ದೆರ್ ಈಸ್ ಎ ಚೇಂಜ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದ ಕಂಡಕ್ಟರ್ ಆ್ಯಂಡ್ ಇಟ್ ಪ್ರೊಡ್ಯೂಸಸ್ ದ ಇಂಡ್ಯೂಸ್ಡ್ ಕರೆಂಟ್ ಇನ್ ದ ಕಂಡಕ್ಟರ್ ಸೊ ಇಲ್ಲಿ ಏನು ಪ್ರೊಡಕ್ಷನ್ ಆಗ್ತಾ ಇದೆ ಈಗ ಇಲ್ಲಿ ಮ್ಯಾಗ್ನೆಟಿಕ್ ಅಲ್ಲಿ ನಾವು ಫಸ್ಟ್ ಎಕ್ಸ್ಪೆರಿಮೆಂಟಲ್ಲಿ ಏನು ನೋಡಿದ್ವಿ ಅಂದರೆ ಒಂದು ಮ್ಯಾಗ್ನೆಟನ್ನು ಒಂದು ಪೈಪ್ ಒಳಗೆ ನಾವು ಇನ್ಸರ್ಟ್ ಮಾಡಿದ್ವಿ ಅಲ್ವಾ ಇನ್ಸರ್ಟ್ ಮಾಡಿದ್ರಿಂದ ಅಲ್ಲೇನಾಯಿತು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡಕ್ಷನ್ ಆಯಿತು ಅಲ್ಲಿ ಗ್ಯಾಲ್ವನೋಮೀಟ್ರಲ್ಲಿ ಡಿಫ್ಲೆಕ್ಷನ್ ಆಯಿತು ಸೊ ಇಲ್ಲಿ ಪ್ರೈಮರಿ ಸೆಟ್ಟಿಗೆ ನಾವು ಕರೆಂಟ್ ಫ್ಲೋ ಮಾಡಿರೋದ್ರಿಂದ ಈ ಫಸ್ಟ್ ಪ್ರೈಮರಿ ಕಾಯಿಲ್ ಇದೇನಾಯಿತು ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡಕ್ಷನ್ ಆಯಿತು ಸೊ ಬೈ ಚೇಂಜ್ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡಕ್ಷನ್ ಆಗಿರೋದ್ರಿಂದ ಸೆಕೆಂಡ್ ಕಾಯಿಲಲ್ಲಿ ಏನು ಉತ್ಪತ್ತಿ ಆಗುತ್ತೆ ಇಂಡ್ಯೂಸ್ಡ್ ಕರೆಂಟ್ ಉತ್ಪತ್ತಿ ಆಗುತ್ತೆ ಕರೆಂಟ್ ಉತ್ಪತ್ತಿ ಆಗುತ್ತೆ ಕರೆಂಟ್ ಉತ್ಪತ್ತಿ ಆಗಿರೋದು ನಮ್ಗೆ ಹೇಗೆ ಗೊತ್ತಾಗುತ್ತೆ ವಿತ್ ದ ಹೆಲ್ಪ್ ಆಫ್ ದ ಗ್ಯಾಲ್ವನೋಮೀಟರ್ ಡಿಫ್ಲೆಕ್ಷನ್ ಸೊ ಇಫ್ ಯು ಕೀಪ್ ಆನ್ ಚೇಂಜಿಂಗ್ ಅಥವಾ ಈ ಒಂದು ಕಾಪರ್ ಕಾಯಿಲಿನ ಸಂಖ್ಯೆಯನ್ನು ಜಾಸ್ತಿ ಮಾಡಿದಾಗ ಸೊ ಇಲ್ಲಿ ಗ್ಯಾಲ್ವನೋಮೀಟರ್ ಡಿಫ್ಲೆಕ್ಷನ್ ಚೇಂಜ್ ಆಗುತ್ತೆ ಇಫ್ ಯು ಇನ್ಕ್ರೀಸಸ್ ದ ವೋಲ್ಟೇಜ್ ಕರೆಂಟಿನ ವೋಲ್ಟೇಜ್ ಜಾಸ್ತಿ ಮಾಡಿದಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಹಾಗೆ ಇಲ್ಲಿ ಇಂಡ್ಯೂಸ್ಡ್ ಕರೆಂಟಿನ ಪ್ರಮಾಣ ಕೂಡ ಏನಾಗುತ್ತೆ ಜಾಸ್ತಿ ಆಗುತ್ತೆ ಜಾಸ್ತಿ ಆಗಿದ್ದನ್ನು ನಾವು ಡಿಫ್ಲೆಕ್ಷನ್ ಆ ಒಂದು ಗ್ಯಾಲ್ವನೋಮೀಟರ್ ಡಿಫ್ಲೆಕ್ಷನಿಂದ ನಾವು ಅಲ್ಲಿ ಕರೆಂಟ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನು ತೋರಿಸ್ಬೋದು ಹಾಗೆ ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ವಿ ಕ್ಯಾನ್ ಕ್ಲಿಯರ್ಲಿ ಡಿಫೈನ್ ದ ಮೀನಿಂಗ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದರೆ ಇಫ್ ಯು ಚೇಂಜಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಎ ಕಂಡಕ್ಟರ್ ಇಟ್ ಇಂಡ್ಯೂಸಸ್ ದ ಕರೆಂಟ್ ಇನ್ ದ ಕಂಡಕ್ಟರ್ ಓಕೆ ಇಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡನ್ನು ಚೇಂಜ್ ಮಾಡಿದ ಹಾಗೆ ಸೊ ಈ ಕರೆಂಟ್ ಇಲ್ಲೇನಾಗುತ್ತೆ ಕಂಡಕ್ಟರಲ್ಲಿ ಕರೆಂಟ್ ಉತ್ಪತ್ತಿ ಆಗುತ್ತೆ ಆ್ಯಂಡ್ ದಿಸ್ ಇಸ್ ದ ಡೆಫಿನೇಷನ್ ಫಾರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ದಿಸ್ ಆಲ್ಸೋ ಶೋಸ್ ಇದು ಕೂಡ ಫ್ಯಾರಡೆ ಅವರು ಇನ್ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿದ್ರಲ್ಲ ಸೊ ಆ ಎಕ್ಸ್ಪೆರಿಮೆಂಟಿನ ಮೂಲವನ್ನು ಇಟ್ಕೊಂಡು ಸೊ ಇಲ್ಲಿ ನಾವು ಅದನ್ನು ಕ್ಲಿಯರಾಗಿ ಹೇಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಉತ್ಪತ್ತಿ ಆಗುತ್ತೆ ಅನ್ನೋದನ್ನು ತೋರಿಸುವಂಥ ಒಂದು ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಸೊ ಹೋಪ್ ಯು ಆರ್ ಕ್ಲಿಯರ್ ವಿತ್ ದಿಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಸೊ ಈ ಒಂದು ಸೆಷನಲ್ಲಿ ಎಲೆಕ್ಟ್ರಿಕ್ ಮೋಟರ್ ಅದರ ವರ್ಕಿಂಗ್ ಪ್ರಿನ್ಸಿಪಲ್ ಹಾಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನಿನ ಡೆಫಿನೇಷನ್ಸ್ ಮತ್ತು ಅದರ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಮೂಲಕ ಅದರ ಡೆಫಿನೇಷನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇದು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಈ ಎರಡು ಕಾನ್ಸೆಪ್ಟ್ಸಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಸೆಷನಲ್ಲಿ ಇದರಲ್ಲಿ ಬರ್ತಕ್ಕಂಥ ಎಲೆಕ್ಟ್ರಿಕ್ ಜನರೇಟರ್
ಹಾಗೂ ಡೊಮೆಸ್ಟಿಕ್ ಸರ್ಕ್ಯೂಟ್ ಎಂತಕ್ಕಂತಹ ಎರಡು ಉಳಿದ ಎರಡು ಕಾನ್ಸೆಪ್ಟ್ಸ್ಗಳನ್ನ ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ. ಸೊ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.